ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಸ್ತಾರ ನ್ಯೂಸ್ ನಾನು ಶರತ್ ಹುಣಸೂರು ವಿಸ್ತಾರ ನ್ಯೂಸ್ನಲ್ಲಿ ಜಂಬೂ ಸವಾರಿಯ ನಾನ್ ಸ್ಟಾಪ್ ಕವರೇಜ್ ನಿಮ್ಮ ಮುಂದೆ ಇಡ್ತಾ ಇದೆ ಈಗಾಗಲೇ ಏನಾಗ್ತಾ ಇದೆ ಮೈಸೂರಿನಲ್ಲಿ ಅರಮನೆಗೆ ಚಾಮುಂಡೇಶ್ವರಿ ಉತ್ಸವ ಮೂರ್ತಿ ಆಗಮಿಸ್ತಾ ಇದೆ ಮೆರವಣಿಗೆಯನ್ನು ಮಾಡೋ ಮೂಲಕ ಅರ್ಚಕರು ಮೂರ್ತಿಯನ್ನು ತರ್ತಾ ಇದ್ದಾರೆ ಬೆಳ್ಳಿ ರಥದ ಮೇಲೆ ವಿರಾಜಮಾನವಾಗಿ ನಿಂತಿರುವಂತಹ ದೇವಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಇಕ್ಕಲಗಳಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಜನ ಜನ ಸಾಗರವೇ ಹರಿದು ಬಂದಿದೆ ಈಗ ಚಿನ್ನದ ಅಂಬಾರಿ ಹೊರದಕ್ಕೆ ಅಭಿಮನ್ಯು ಆ್ಯಂಡ್ ಟೀಮ್ ಸಂಜಾಗ್ತಾ ಇದೆ ಸಾಂಸ್ಕೃತಿಕ ವೈಭವಕ್ಕೆ ಅರಮನೆ ನಗರಿ ಸಾಕ್ಷಿಯಾಗುತ್ತಿದೆ ನೂರ ಎಳ್ನೂರ ಐವತ್ತು ಕೆಜಿ ತೂಕದ ಅಂಬಾರಿಯನ್ನ ಹೊರಲಿದ್ದಾನೆ ನಮ್ಮ ಕ್ಯಾಪ್ಟನ್ ಅಭಿಮನ್ಯು ಈಗಾಗಲೇ ಮೈಸೂರಿನಲ್ಲಿ ಇದಕ್ಕೆ ಅಂತ ಕೇಳಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ ಲಕ್ಷಾಂತರ ಜನ ಕೇವಲ ಮೈಸೂರು ಜನ ಅಷ್ಟೇ ಅಲ್ಲ ಅಕ್ಕಪಕ್ಕದ ಜಿಲ್ಲೆಯಷ್ಟೇ ಅಲ್ಲ ಅಕ್ಕಪಕ್ಕದ ರಾಜ್ಯ ವಿದೇಶದಿಂದಲೂ ಕೂಡ ಒಂದಷ್ಟು ಜನ ಈ ಜಂಬೂ ಸವಾರಿಯನ್ನು ಕಣ್ತುಂಬಿಕೊಳ್ಳೋದಕ್ಕೆ ಆಗಮಿಸೋ ನಿರೀಕ್ಷೆಗಿದೆ ಹಾಗಾಗಿ ಲಕ್ಷಾಂತರ ಜನ ಸಾಗರ ಹರಿಯೋದರಿಂದಾಗಿ ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯ ಹಾಗಾಗಿ ನಾಲ್ಕು ಸಾವಿರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ ಈಗ ಚಾಮುಂಡಿ ಬೆಟ್ಟದಿಂದ ಅರಮನೆಗೆತ್ತ ಚಾಮುಂಡಿ ತಾಯಿಯ ಉತ್ಸವ ಮೂರ್ತಿ ಮೆರವಣಿಗೆ ಮಾಡುವ ಮೂಲಕ ಕರ್ಕೊಂಡು ಇದೆ ಜೊತೆಗೆ ಅರ್ಚಕರು ಕೂಡ ಇದ್ದಾರೆ ದೇವಿಯ ಮೂರ್ತಿಯ ಜೊತೆಗೆ ಅರಮನೆಗೆ ಬಂದ ತಕ್ಷಣ ವಿಶೇಷ ಪೂಜೆಯನ್ನು ಸಲ್ಲಿಸಿ ದೇವಿಯನ್ನು ಬರಮಾಡಿಕೊಳ್ಳ

ಚಾಮುಂಡಿ ಬೆಟ್ಟದಿಂದ ಅರಮನೆಯ ತನಕವೂ ಕೂಡ ಉತ್ಸವ ಮೂರ್ತಿಯನ್ನ ಮೆರವಣಿಗೆ ಮಾಡಲಾಗುತ್ತೆ ನೋಡಿ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ರಸ್ತೆಯ ಇಕ್ಕೆಲ್ಲಗಳಲ್ಲೂ ಕೂಡ ಜನ ದೇವಿಯನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಮೆರವಣಿಗೆ ಮಾಡುವ ಮೂಲಕ ಅರಮನೆಗೆ ಪ್ರವೇಶ ಆಗುತ್ತೆ ದೇವಿಯ ಮೂರ್ತಿ ಅರಮನೆ ಪ್ರವೇಶ ಆದ ನಂತರ ದೇವಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿ ದೇವಿಯನ್ನು ಬರಮಾಡಿಕೊಂಡು ಮತ್ತೆ ಇನ್ನಿತರ ಕಾರ್ಯಕ್ರಮಗಳು ಜರುಗುತ್ತೆ ಉತ್ತರ ಪೂಜೆ ಸಲ್ಲಿಸಲಾಗುತ್ತೆ ಪಟ್ಟದ ಆನೆ ಕುದುರೆ ಹಸು ಪೂಜೆ ಸಲ್ಲಿಸಿ ನಂತರ ವಿಜಯ ಯಾತ್ರೆ ವಿಜಯ ಯಾತ್ರೆಯನ್ನು ನಡೆಸಲಾಗುತ್ತೆ ಇನ್ನಿತರ ಕಾರ್ಯಕ್ರಮಗಳು ಜರುಗುತ್ತೆ ಅದೆಲ್ಲದರ ಟು ಪೇನ್ ನಾನ್ ಸ್ಟಾಪ್ ಕವರೇಜನ್ನು ವಿಸ್ತಾರ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ ಇಡೀ ಲಕ್ಷಾಂತರ ಜನ ಇದನ್ನ ಕಣ್ತುಂಬ್ಕೊಳ್ಬೇಕು ಅಂತ ಆಗಮಿಸ್ತಾರೆ ನಾನ್ನೂರ ಹದಿನಾಲ್ಕನೇ ಇತಿಹಾಸ ಇದು ನಾನ್ನೂರ ಹದಿನಾಲ್ಕನೇ ಜಂಬೂ ಸವಾರಿ ಹಾಗಾದರೆ ಇದರ ಇತಿಹಾಸ ಏನು ಇದರ ಹಿನ್ನೆಲೆ ಏನು ಇದೆಲ್ಲದರ ಬಗ್ಗೆ ನಮ್ಮ ಜೊತೆ ವಿಶ್ಲೇಷಣೆಯನ್ನು ಮಾಡೋದಕ್ಕೆ ಇತಿಹಾಸಕಾರರಾದಂತಹ ಲಕ್ಷ್ಮೀಶ ಸೋಂದ ಅವರು ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಸ್ಟುಡಿಯೋದಲ್ಲಿ ಆಗಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಥ್ಯಾಂಕ್ ಯು ನಮಸ್ತೆ ಸರ್ ಈ ಬಾರಿಯ ದಸರಾ ಎಷ್ಟು ವಿಶೇಷ ಕಳೆದ ಬಾರಿಗಿಂತ ಈ ಬಾರಿ ಎಷ್ಟು ವಿಶೇಷ ಅಂತ ಅನ್ಸುತ್ತೆ ಸರ್ ನಿಮಗೆ ಈ ಬಾರಿ ಹೇಳೋದಕ್ಕಿಂತ ದಸರಾವೇ ವಿಶೇಷ ಮೈಸೂರು ದಸರಾ ಅಂದರೆ ಅದು ವಿಶೇಷಕ್ಕೆ ಇನ್ನೊಂದು ಹೆಸರು ಯಾಕೆಂತಂದರೆ ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಜಗತ್ತಿನಲ್ಲಿ ಬಹುಶಃ ದಸರಾ ಒಂದು ಉತ್ಸವವಾಗಿ ವೈಭವವಾಗಿ ಮೂಡಿಬರುವುದು ಮ ಮೈಸೂರಲ್ಲಿ ವಿಶೇಷವಾಗಿರೋದು ಮಾತ್ರ ಹೀಗಾಗಿ ಒಂದು ಪರಂಪರೆ ಇದೆ ಒಂದು ಇತಿಹಾಸ ಇದೆ ನನಗೆ ಪ್ರತಿ ವರ್ಷವೂ ಒಂದು ಪುಳಕವನ್ನು ಕೊಡುವಂಥ ಒಂದು ಅನುಭೂತಿ ಇದು ಈ ಮೈಸೂರು ದಸರಾ ಅಂದರೆ ನೋಡಿ ತಕ್ಷಣಕ್ಕೆ ಬರುವಂಥ ಒಂದು ಮಾತಂತಂದರೆ ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಒಂದು ಪರಂಪರೆಯ ಅಸ್ತಿತ್ವವನ್ನು ಮುಂದುವರಿಸಿಕೊಂಡು ಬಂದಿರುವಂತಹ ಏಕೈಕ ಉತ್ಸವವಾಗಿ ದಸರಾ ನಮ್ಮ ಮುಂದೆ ಇದೆ ಈಗ ಒಂದು ಐತಿಹಾಸಿಕ ಪರಂಪರೆ ಕೂಡ ಮುಂದುವರೆದಿದೆ ಪ್ರತಿ ವರ್ಷ ನೋಡಿ ಒಬ್ಬರು ರಾಜ ರಾಣಿ ಸೈನಿಕರು ಕುದುರೆ ಆನೆ ಅಂಬಾರಿ ಆ ಸಂಭ್ರಮ ಆ ಸಡಗರ ಇದು ಪ್ರತಿ ವರ್ಷ ಒಂದ್ಸಲ ಕಾಣತ್ತಲ್ಲ ಸಮಾಜಮುಖಿಯಾಗಿ ಹೊರಗೆ ಬರುತ್ತಲ್ಲ ಇದು ಸೊ ನಾವೆಲ್ಲ ಒಂದ್ಸಲ ಇತಿಹಾಸ ಕಾಲದಲ್ಲೇ ಇದ್ದೇವೆನೋ ಹೇಳುವಂತಹ ಒಂದು ಫೀಲ್ ನಮ್ಮಲ್ಲಿ ಸಾಮಾನ್ಯರಲ್ಲೂ ಕೂಡ ಭಾಸ ಆಗತ್ತೆ ಹೀಗಾಗಿ ಒಂದು ಐತಿಹಾಸಿಕ ಕಾಲಘಟ್ಟಕ್ಕೆ ನಮ್ಮನ್ನ ಕರೆದೊಯ್ಯುವ ವಾಹಕವಾಗಿಯೂ ಈ ದಸರಾ ಇದೆ ಧಾರ್ಮಿಕತೆಯು ಕೂಡ ನೋಡಿ ಧಾರ್ಮಿಕತೆ ತುಂಬಾ ಅನಿವಾರ್ಯವಾದಂತಹ ಒಂದು ಭಾವ ಧಾರ್ಮಿಕತೆ ಮನುಷ್ಯನಿಗೆ ಯಾಕೆಂತಂದ್ರೆ ನಮ್ಕಿಂತ ಮೇಲೆ ಒಂದು ಶಕ್ತಿ ಇದೆ ಒಂದು ಭಯ ಇರಬೇಕು ಆ ದುಷ್ಟತನಕ್ಕೆ ಕಡಿವಾಣ ಹಾಕುವ ಒಂದು ಆ ಭಯ ಧಾರ್ಮಿಕತೆ ಅದಕ್ಕೆ ಆ ಧಾರ್ಮಿಕ ಪರಂಪರೆ ಮುಂದುವರ್ಕೊಂಡು ಬರ್ತಾ ಇದೆಯಲ್ಲ ಇನ್ನೊಂದು ಸಾಂಸ್ಕೃತಿಕ ಪರಂಪರೆ ನೋಡಿ ನೀವು ಹೇಳಿದ್ರಿ ನಾಲ್ಕು ನೂರ ಹದಿನಾಲ್ಕನೇ ವರ್ಷದ ಉತ್ಸವ ಆ ನಾಲ್ಕುನೂರು ಹದಿನಾಲ್ಕು ವರ್ಷಗಳಿಂದ ನಿರಂತರವಾಗಿ ಕಲೆ ಸಾಹಿತ್ಯ ಸಂಗೀತ ನೃತ್ಯ ಈ ರೀತಿಯ ವಿಭಿನ್ನ ಆಯಾಮಗಳಲ್ಲಿ ಆ ಸಾಂಸ್ಕೃತಿಕ ಉತ್ಸವ ಹರಿದುಕೊಂಡು ಬರುವುದಿದೆಯಲ್ಲ ಸುಲಭದ ಅದು ಭಾರತದಲ್ಲಿ ಮಾತ್ರ ಸಾಧ್ಯ ಈ ರೀತಿಯ ಆ ಸಾಂಸ್ಕೃತಿಕ ಪರಂಪರೆಯ ನಿರಂತರತೆ ಇದೆಯಲ್ಲ ಇದು ಭಾರತದಲ್ಲಿ ಮಾತ್ರ ಸಾಧ್ಯ ಹೀಗಾಗಿ ಈ ವರ್ಷ ಅಲ್ಲ ಪ್ರತಿ ವರ್ಷವೂ ವಿಶೇಷವೇ ಮತ್ತೊಂದ್ ಕಡೆ ಈ ನೀವು ಹೇಳಿದ್ರಲ್ಲ ನಾಲ್ಕನೂರ ಹದಿನಾಲ್ಕನೇ ಬಾರಿ ನಡೆಸ್ಕೊಂಡ್ ಬರ್ತಾ ಇರೋದರ ಯಾವತ್ತೋ ಅಕಸ್ಮಾತ್ ಏನಾದ್ರು ಯಾರ್ದೋ ತಪ್ಪಿನಿಂದ ನಿಂತೋಗ್ಬಿಟ್ಟಿದ್ರೆ ಈ ಇತಿಹಾಸ ಅಥವಾ ಹಿಸ್ಟ್ರಿಗಳು ಯಾರಿಗೂ ಗೊತ್ತೇ ಆಗ್ತಿರಲಿಲ್ಲ ವಿಶೇಷ ಇದೆ ಹೌದು ನೋಡಿ ಬಹಳ ಜನ ಭಾವಿಸ್ತಾರೆ ಇತಿಹಾಸ ನಿಂತ ನೀರು ಇಟ್ಸ್ ಅ ಡೆಡ್ ಸಬ್ಜೆಕ್ಟ್ ಈ ತರ ಎಲ್ಲ ಅದು ಡೆಡ್ ಸಬ್ಜೆಕ್ಟ್ ಅಲ್ಲ ನಿಂತ ನೀರಲ್ಲ ಇತಿಹಾಸ ಅಂದ್ರೆ ಒಂದು ಹರಿವಿದೆ ಅದಕ್ಕೆ ನೋಡಿ ಈಗ ನೋಡಿ ಮೈಸೂರಿನ ಇತಿಹಾಸಕ್ಕೆ ಇಂದಿನವರೆಗೂ ನಿರಂತರ ನಿಜ ಹೀಗಾಗಿ ಅದಕ್ಕೊಂದು ನಿರಂತರತೆಯು ಇರುತ್ತೆ ಇತಿಹಾಸ ಅಂದ್ರೆ ಅದು ನಿಂತದ್ದಲ್ಲ ಕೇವಲ ಆಗಿ ಹೋದದ್ದಲ್ಲ ಅದು ಮುಂದುವರಿಯುತ್ತಿರುವುದು ಹೌದು ಇನ್ನೊಂದು ದೃಷ್ಟಿಕೋನದಲ್ಲಿ ಯೋಚನೆ ಮಾಡಿದ್ರೆ ನೋಡಿ ಮೈಸೂರು ಪರಂಪರೆ ಬಹುಶಃ ಭಾರತದಲ್ಲೇ ಯಾವ ಪರಂಪರೆಗೂ ಇಷ್ಟೊಂದು ವೈಭವದ ಮುಂದುವರಿಕೆಗೆ ಇನ್ನೂ ವರ್ತಮಾನದಲ್ಲಿ ಇಲ್ಲ ನಿಜ ಹೀಗಾಗಿ ನಮ್ಗೆ ಇದು ವಿಶೇಷವೇ ಈ ಮೈಸೂರು ದಸರಾ ಪರಂಪರೆ ನಿಜ ನಿಜ ಈಗ ಉತ್ಸವ ಮೂರ್ತಿ ಬೆಟ್ಟದಿಂದ ಅರಮನೆಗೆ ಸಾಕ್ತಾ ಇದೆ ಹಿಂದಿನಿಂದಲೂ ನಡ್ಕೊಂಡ್ ಬಂದಿರುವಂತಹ ಪದ್ಧತಿ ಪ್ರತೀತಿ ಅದು ಅದರ ಹಿನ್ನೆಲೆ ಬಗ್ಗೆ ಹೇಳೋದಾದ್ರೆ ನೋಡಿ ಈ ದಸರಾ ಉತ್ಸವದ ಹಿನ್ನೆಲೆ ನಾಡಹಬ್ಬ ಅಂತ ಕರಿತೇವೆ ನಾವು ಇದು ಮೈಸೂರು ಅರಸರಿಂದ ಪ್ರಾರಂಭವಾದದ್ದಲ್ಲ ಇದಕ್ಕೆ ತುಂಬಾ ಪ್ರಾಚೀನತೆ ಇದೆ ಬಹಳ ಪ್ರಾಚೀನತೆ ಇದೆ ಆದ್ರೆ ಒಂದು ಐತಿಹಾಸಿಕ ಆವರಣದೊಳಗೆ ಈ ಉತ್ಸವದ ಆರಂಭ ಯಾವಾಗ ಆಯಿತು ಹೇಳುವುದನ್ನು ನಾವು ಯೋಚನೆ ಮಾಡಿದ ಇಂಥದ್ದೊಂದು ವಿವೇಚನೆಗೆ ನಾವು ಮುಂದಾದ್ರೆ ವಿಜಯನಗರ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ ದಕ್ಷಿಣ ಭಾರತದ ಮಹೋನ್ನತ ಸಾಮ್ರಾಜ್ಯ ಅವರು ಇದಕ್ಕೊಂದು ನಾಂದಿಯನ್ನ ಹಾಕೊಟ್ಟವ್ರು ಈ ಮಹಾನವಮಿ ಮತ್ತು ದಶಮಿ ಈ ಎರಡು ಹಬ್ಬಗಳನ್ನ ಉತ್ಸವವಾಗಿ ಪ್ರಾರಂಭಿಸಿದ ಮೊದಲ ಮನೆತನ ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಈ ಮೈಸೂರಿನ ಸಾಮ್ರಾಜ್ಯ ಮೈಸೂರಿನ ಮನೆತನ ವಿಜಯನಗರದ ಸಾಮಂತರಾಗಿದ್ರು ಒಂದ್ ಕಾಲದಲ್ಲಿ ಅಂದ್ರೆ ಇದು ಹದಿಮೂರ್ನೂರ ತೊಂಬತ್ತೊಂಬತ್ತರಲ್ಲಿ ಈ ಮನೆತನ ಯದುರಾಯ ಕೃಷ್ಣರಾಯರಿಂದ ಪ್ರಾರಂಭ ಆದ್ರೂ ಕೂಡ ಆ ಟೈಮ್ ಅಲ್ಲಿ ಅವರು ಅವರ ಸಾಮಂತರಾಗಿದ್ರು ಸ್ವತಂತ್ರರಾಗಿರಲಿಲ್ಲ ವಿಜಯನಗರದ ಸಾಮಂತರಾಗಿದ್ರು ವಿಜಯನಗರದವರು ಈ ಈ ಪರಂಪರೆಯನ್ನ ಪ್ರಾರಂಭ ಮಾಡಿದವರು ಈ ಉತ್ಸವದ ಪರಂಪರೆಯನ್ನ ಈಗಲೂ ನೋಡಿ ಮಹಾನವಮಿ ದಿಬ್ಬ ಇದೆ ಹಂಪಿಯಲ್ಲಿ ಅಲ್ಲಿ ಕೂತ್ಕೊಂಡು ಕೃಷ್ಣದೇವರಾಯ ಸಾಂಸ್ಕೃತಿಕ ಉತ್ಸವವನ್ನು ನೋಡ್ತಾ ಇದ್ದಂತೆ ಅದರ ಅಧಿಷ್ಠಾನ ಭಾಗದಲ್ಲಿ ಇನ್ನೂ ಕೂಡ ನಮಗೆ ಆ ಕಾಲದಲ್ಲಿ ನಡೆಯುವ ಸಾಂಸ್ಕೃತಿಕ ಉತ್ಸವಗಳ ಶಿಲ್ಪ ಇದೆ ಆ ಕೊಂಟಿ ಈ ತರ ಬೇರೆ ಬೇರೆ ಯುರೋಪಿಯನ್ ಪ್ರವಾಸಿಗರು ಆ ಟೈಮ್ ಅಲ್ಲಿ ವಿಜಯನಗರಕ್ಕೆ ಬಂದಾಗ ಬರೆದಿಟ್ಟು ಹೋದಂತಹ ರಿಪೋರ್ಟ್ಗಳಲ್ಲಿ ಉಲ್ಲೇಖ ಇದೆ ವಿಜಯನಗರ ಕಾಲದಲ್ಲಿಯೇ ಕೃಷ್ಣದೇವರಾಯ ಅಥೆಂಟಿಕ್ ಆಗಿ ಕೃಷ್ಣದೇವರಾಯನಿಂದ ಈ ಒಂದು ಉತ್ಸವ ಪ್ರಾರಂಭ ಆಗಿದ್ದು ಈ ದಸರಾ ಉತ್ಸವ ಪ್ರಾರಂಭ ಆಗಿದ್ದು ಹೇಳೋದಕ್ಕೆ ಸಾಕಷ್ಟು ದಾಖಲೆ ಇದೆ ಆ ನಂತರ ಅವರ ಸಾಮಂತರಾದ ಈ ಮೈಸೂರಿನ ಅರಸರು ಸ್ವತಂತ್ರರಾದ ಮೇಲೆ ಹದಿನಾರುನೂರ ಹತ್ತರಿಂದ ಇದು ಪ್ರಾರಂಭ ಆಯ್ತು ರಾಜ ಅವರಿಂದ ಇದು ಪ್ರಾರಂಭ ಆಗತ್ತೆ ಹದಿನಾರನೂರ ಹತ್ತರಿಂದ ಇದಕ್ಕೊಂದು ಆ ಪ್ರ ಶ್ರೀರಂಗಪಟ್ಟಣದಲ್ಲಿತ್ತು ಮೊದಲು ಮೈಸೂರಿನಲ್ಲಿ ಇರಲಿಲ್ಲ ಮೊದಲು ಶ್ರೀರಂಗಪಟ್ಟಣದಲ್ಲಿತ್ತು ಶ್ರೀರಂಗಪಟ್ಟಣದಿಂದ ನಂತರ ಈಗ ಏನು ಟಿಪ್ಪುವಿನ ಮರಣದ ನಂತರ ಟಿಪ್ಪು ಸುಲ್ತಾನ್ ಮರಣದ ನಂತರ ನಾಲ್ಕು ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಅವನಿನ್ ಸಾಯ್ತಾನಲ್ಲ ಆ ನಂತರ ಈ ಮೂರನೇ ಕೃಷ್ಣರಾಜ ಒಡೆಯರ್ ಅವರು ಮೈಸೂರಿನಲ್ಲಿ ಮತ್ತೊಂದು ಹೊಸ ಸ್ಪರ್ಶ ಕೊಟ್ಟರು ಇಲ್ಲಿ ಉತ್ಸವದ ಹೊಸ ಸ್ಪರ್ಶವನ್ನ ಕೊಡ್ತಾರೆ ಇನ್ಫ್ಯಾಕ್ಟ್ ರಾಜ ದರ್ಬಾರವನ್ನು ಕೂಡ ಪ್ರಾರಂಭ ಮಾಡ್ತಾರೆ ಅವರು ಏಟೀನ್ ತರ್ಟಿ ಸಮಥಿಂಗ್ ಹೀಗಾಗಿ ಕಾಲಘಟ್ಟದಿಂದ ನೋಡಿ ವಿಜಯನಗರ ಶ್ರೀರಂಗಪಟ್ಟಣ ಮೈಸೂರು ಬೇರೆ ಬೇರೆ ಕಾಲದಲ್ಲಿ ಕಾರಣಾಂತರಗಳಿಂದ ಇದು ತನ್ನ ಹರಿವನ್ನ ಉಳಿಸ್ಕೊಂಡು ಬಂದಿರೋದು ವಿಶೇಷ ನಿಜ ನಿಜ ಸ್ಥಳ ಬದಲಾವಣೆ ಆಗಿರಬಹುದು ಆದ್ರೆ ಭಾವ ಬದಲಾವಣೆ ಆಗಿಲ್ಲ ನಿಜ ನಿಜ ಭಾವ ಬದಲ ಆ ಉತ್ಸವದ ವೈಭವ ಬದಲಾವಣೆ ಆಗಿಲ್ಲ ಸ್ಥಳ ಬದಲಾವಣೆ ಆಯ್ತು ಆದ್ರೆ ಆ ಪರಂಪರೆ ಇನ್ನೂ ಸೊಗಸಾಗಿ ಉಳ್ಕೊಂಡು ಬಂದಿದೆ ಇನ್ನು ಮುಂದುವರಿಯಬೇಕು ಕೂಡ ಯಾಕೆಂತಂದ್ರೆ ಇದು ಭಾರತೀಯತೆ ಅಂದ್ರೆ ಇದೆ ಮತ್ತೇನಲ್ಲ ಇಲ್ಲಿ ನೋಡಿ ಧರ್ಮ ಜಾತಿ ಸಮುದಾಯ ಯಾವುದು ನಗಣ್ಯ ಆಗ್ಬಿಡತ್ತೆ ಅವೆಲ್ಲ ಇಲ್ಲಿ ಒಂದು ಉತ್ಸವ ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ತಾರೆ ಜಗತ್ತಿನ ನಾನಾ ದೇಶಗಳಿಂದ ಬರ್ತಾರೆ ದೇಶದ ರಾಜ್ಯ ಬೇರೆ ಬೇರೆ ರಾಜ್ಯಗಳಿಂದ ಬರ್ತಾರೆ ಒಟ್ಟಾರೆಯಾಗಿ ಒಂದು ಸಂಭ್ರಮಕ್ಕೊಂದು ಸಂದರ್ಭ ಇದು ಒಂದು ಅರ್ಥಪೂರ್ಣ ಸಂಭ್ರಮಕ್ಕೊಂದು ಸಂದರ್ಭ ದಸರಾ ಆ ವೈಭವ ಕಾಣುತ್ತೆ ನಮಗೆ ಸೊ ಹೀಗಾಗಿ ಹದಿನಾಲ್ಕನೇ ಶತಮಾನದಿಂದ ಪ್ರಾರಂಭ ಆಗಿ ಕೃಷ್ಣದೇವರಾಯನಿಂದ ಉತ್ಸವದ ಸ್ವರೂಪ ಪಡೆದು ಹದಿನೇಳನೇ ಶತಮಾನದ ಆರಂಭದಲ್ಲಿ ಮೈಸೂರು ಶ್ರೀ ಶ್ರೀರಂಗಪಟ್ಟಣ ಮೈಸೂರಿನಲ್ಲಿ ಇದು ಕವಲೊಡೆದು ಇಲ್ಲಿಯವರೆಗೆ ನಿರಂತರವಾಗಿ ಬಂದು ನಿಂತಿದೆ ಈ ದಸರಾ ಉತ್ಸವ ಈಗ ಸಾಮಾನ್ಯವಾಗಿ ಯಾವುದೇ ಒಂದು ಇತಿಹಾಸ ಆಗಿರಲಿ ಅದು ಕಾಲ ಕಾಲಕ್ಕೆ ತಕ್ಕಂತೆ ಕೆಲವೊಂದಿಷ್ಟು ಮಾರ್ಪಾಡುಗಳು ಅಥವಾ ಬದಲಾವಣೆಗಳನ್ನು ಖಂಡಿತ ಖಂಡಿತ ಸೊ ಹಾಗಾಗಿ ಡೇ ಒನ್ನಲ್ಲಿ ಹೇಗೆ ಶುರುವಾಗಿತ್ತು ಈಗಲೂ ಹಾಗೆ ನಡೀತಾ ಇದೆ ಯಾಕೆ ಯಾವ ಯಾವ ಮಾರ್ಪಾಡು ತಗೊಂಡಿದ್ರೆ ಏನನ್ನ ಆಗ ಇಲ್ಲ ಇಲ್ಲ ಮಾರ್ಪಾಡು ನೋಡಿ ಇತಿಹಾಸದಲ್ಲಿ ಅಥವಾ ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಪರಿಷ್ಕರಣೆ ಹೇಳುವಂಥದ್ದು ಸಾಮಾನ್ಯ ಓಕೆ ಹಾಗೆ ಆಗತ್ತೆ ಯಾವುದೇ ಒಂದು ವ್ಯವಸ್ಥೆ ನೀವು ಒಂದು ಹದಿನೈದು ವರ್ಷ ಒಂದು ವ್ಯವಸ್ಥೆ ಹಾಗೇ ಇರಲ್ಲ ಹದಿನೈದೇ ವರ್ಷದಲ್ಲಿ ನಾನಾ ರೀತಿಯ ಪರಿಷ್ಕರಣೆಗೆ ಒಳಪಡ್ತದೆ ಇದು ನಾಲ್ಕುನೂರು ಹತ್ತು ವರ್ಷಗಳ ಇತಿಹಾಸದ ವೈಭವ ಇದು ಹೀಗಾಗಿ ಎಷ್ಟು ಪರಿಷ್ಕರಣೆ ಕಂಡಿರ್ಬೋದು ಆ ಧಾರ್ಮಿಕತೆಯಲ್ಲಿ ಒಂದಷ್ಟು ಪರಿಷ್ಕರಣೆ ಆಗಿದೆ ಅಥವಾ ಆ ಉತ್ಸವದ ನಡೆಸುವಿಕೆಯ ವ್ಯವಸ್ಥೆಯೊಳಗೆ ಒಂದಷ್ಟು ಪರಿಷ್ಕರಣೆ ಆಗಿದೆ ಆದರೆ ಗಮನಿಸಬೇಕಾದಂತಹ ಸಂಗತಿ ಅಂತಂದ್ರೆ ಆ ಮೂಲ ಸತ್ವ ಇದೆಯಲ್ಲ ಮೂಲ ಸತ್ವ ಆ ಮೂಲಸತ್ವದಲ್ಲಿ ಏನು ಬದಲಾವಣೆ ಆಗಿಲ್ಲ ಈಗ ನೋಡಿ ಉದಾಹರಣೆಗೆ ಅಂಬಾರಿ ಅಂಬಾರಿಯನ್ನು ಇಟ್ಕೋಣ ನಾವು ಪರಿಷ್ಕರಣೆ ಅಂತ ಹೇಳಿದಾಗ ಒಂದು ಒಂದು ಒಳ್ಳೆಯ ಪರಿಷ್ಕರಣೆ ಹೇಳ್ತೇನೆ ಹಿಂದೆಲ್ಲ ಈ ವಿಜಯನಗರದಲ್ಲೇ ಅಂಬಾರಿ ಪ್ರಾರಂಭ ಆಗಿದ್ದು ಅಲ್ಲೇ ಇತ್ತು ಅಂಬಾರಿಗಳು ಆದ್ರೆ ರಾಜ ಬರ್ತಾ ಇದ್ದ ಪರಿಷ್ಕರಣೆ ರಾಜ ಕೂತ್ಕೊಂಡು ಬರ್ತಾ ಇದ್ದ ಯಾಕೆಂದ್ರೆ ಆ ಸಂದರ್ಭದಲ್ಲಿ ತಾನು ತನ್ನ ಎಲ್ಲ ಪ್ರಜೆಗಳನ್ನ ನೋಡಬೇಕು ಎಲ್ಲರನ್ನ ಭೇಟಿಯಾಗಲಿಕ್ಕೆ ಒಂದು ಒಳ್ಳೆಯ ಕಾಲ ಅದು ಒಂದು ನೆಪ ಒಂದು ಕಾಲ ಬೇಕಿತ್ತು ಅವನು ಅಂಬಾರಿಯ ಮೇಲೆ ಹೋಗಿ ಎಲ್ಲರನ್ನು ಭೇಟಿ ಆಗ್ತಾ ಇದ್ದ ಅದು ಇಲ್ಲೂ ಕೂಡ ಮುಂದುವರೆದಿತ್ತು ಮೈಸೂರಿಗೆ ಬಂದ ಮೇಲೂ ಕೂಡ ಮುಂದುವರೆದಿತ್ತು ಮೈಸೂರಿನ ಅರಸರೆ ಮೇಲೆ ಕುತ್ಕೊಂಡು ಬರ್ತಾ ಇದ್ರು ಆದರೆ ನಂತರ ಒಂದು ಕಾಲಘಟ್ಟದಲ್ಲಿ ಅದು ಚೇಂಜ್ ಆಗುತ್ತೆ ಚೇಂಜ್ ಆಗಿ ರಾಜನ ಬದಲು ಈಗ ನೋಡಿ ಏನು ನಾಲ್ವಡಿ ಕೃಷ್ಣರಾಜ ಒಡೆಯರು ಆ ಟೈಮಲ್ಲಿ ರಾಜನ ಬದಲು ದೇವಿಯನ್ನು ಕೂರಿಸಿ ಅಲ್ಲಿ ರಾಜತನಕ್ಕಿಂತ ರಾಜತನದ ವೈಭವಕ್ಕಿಂತ ಧಾರ್ಮಿಕತನದ ವೈಭವ ಪ್ರಾರಂಭ ಆಯಿತು ಅಲ್ಲಿ ದೇವಿಯನ್ನ ಕೂರಿಸಿ ರಾಜ ಕುಳಿತುಕೊಳ್ಳುವಂತಹ ಸ್ಥಾನದಲ್ಲಿ ದೇವಿಯನ್ನು ಕೂರಿಸಿ ದೇವಿ ಅಂಬಾರಿಯಲ್ಲಿ ಬರುವಂತಹ ಒಂದು ಪದ್ಧತಿ ಇದು ಒಂದು ಬಹಳ ಪ್ರಮುಖವಾದ ಪರಿಷ್ಕರಣೆ ಹೀಗಾಗಿ ಈ ರೀತಿಯ ಇದು ಪ್ರಮುಖವಾದ ಪರಿಷ್ಕರಣೆ ಇನ್ನು ಸಣ್ಣ ಪುಟ್ಟ ಪರಿಷ್ಕರಣೆಗಳು ಸಾಕಷ್ಟು ಆಗಿದೆ ಸಂಪ್ರದಾಯದಲ್ಲಿ ಇರ್ಬೋದು ವ್ಯವಸ್ಥೆಯ ಒಳಗಡೆ ಇರಬಹುದು ಆದ್ರೆ ಬಹುತೇಕ ಸಂಗತಿಗಳು ಹಾಗೆ ಮುಂದುವರೆದುಕೊಂಡು ಬಂದಿದೆ ಈಗ ನಾನು ಒಂದ್ ಹೇಳಿದಾಗ ರಾಜ ಒಡೆಯರು ರಾಜ ದರ್ಬಾರವನ್ನು ಪ್ರಾರಂಭ ಮಾಡದ ಅದೀಗ ಖಾಸಗಿ ದರ್ಬಾರ ಮತ್ತೊಂದು ಪರಿಷ್ಕರಣೆಯನ್ನು ಪಡ್ಕೊಂಡು ಹೀಗಾಗಿ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಾಲದಲ್ಲಿ ಒಂದಷ್ಟು ಪರಿಷ್ಕರಣೆಗಳಾಗಿದೆ ಮೂಲಸತ್ವ ಹಾಗೆ ಉಳ್ಕೊಂಡಿದೆ ಮೂಲಸತ್ವ ಹಾಗೆ ಈಗ ನೋಡಿ ವಿಜಯದಶಮಿ ಈ ಈ ದುಷ್ಟ ಸಂಹಾರ ನಮ್ಮೊಳಗಿನ ಆ ಕ್ರೌರ್ಯ ನಮ್ಮೊಳಗಿನ ಹಿಂಸೆ ನಮ್ಮೊಳಗಿನ ಕೆಟ್ಟತನಗಳೆಲ್ಲ ನಿವಾರಣೆ ಆಗ್ಲಿಕ್ಕೆ ವಿಜಯದಶಮಿಯೇ ಒಂದು ಸುಸಂದರ್ಭವಾಗಿ ಮೂಡ್ಬರಬೇಕು ಆ ದುಷ್ಟ ಸಂಹಾರಿಣಿ ಮಹಿಷಮರ್ದಿನಿ ದುಷ್ಟ ಸಂಹಾರಿಣಿ ಹೀಗಾಗಿ ಇಂಥ ಇದು ಮೂಲಸತ್ವ ಈಗ ನೋಡಿ ಸಾಕಷ್ಟು ತರ್ಕ ವಿತರ್ಕಗಳೆಲ್ಲ ಆಗತ್ತೆ ಅಲ್ಲಿ ಈಗ ಮಹಿಷ ಮರ್ದಿನಿಯ ಅಸ್ತಿತ್ವವೇ ಹೋಗಿ ಬೇರೆ ಬೇರೆ ಏನೆಲ್ಲ ಪೂರ್ವಾಗ್ರಹಗಳೆಲ್ಲ ಪ್ರಾರಂಭ ಆಗಿದೆ ನಿಮಗೆ ಗೊತ್ತಿದೆ ಈಗ ಮಹಿಷ ಮಂಡಳ ಮೈಸೂರು ಅಲ್ಲಿ ಒಬ್ಬ ಬೌದ್ಧ ರಾಜ ಇದ್ದ ಮಹಿಷ ಅಸುರ ಹೇಳುವುದಕ್ಕಿಂತ ಒಬ್ಬ ಅರಸನಾಗಿದ್ದ ಆತ ಆತನನ್ನು ಉದ್ದೇಶಪೂರ್ವಕವಾಗಿ ಅಸುರ ಅಂತ ಕೆಲವೊಂದಷ್ಟು ಗುಂಪುಗಳು ಸೇರಿಕೊಂಡು ಸೃಷ್ಟಿ ಮಾಡಿದೆ ಹೀಗೆಲ್ಲ ವಾದ ಇದೆ ಆದರೆ ಅದೆಲ್ಲದಕ್ಕೂ ಆಧಾರ ಬೇಕಲ್ಲ ಇತಿಹಾಸ ಅಂದ್ರೆ ಇತಿಹಾಸ ನಿಂತ್ಕೊಂಡಿರೋದೇ ಆಧಾರದ ಮೇಲೆ ತರ್ಕದ ಮೇಲೆ ಇತಿಹಾಸ ನಿಂತ್ಕೊಂಡಿಲ್ಲ ಜಿಜ್ಞಾಸೆಯ ಮೇಲೆ ಇತಿಹಾಸ ನಿಂತ್ಕೊಂಡಿಲ್ಲ ತರ್ಕ ಜಿಜ್ಞಾಸೆಗಳು ಇತಿಹಾಸವನ್ನ ಕಟ್ಟುವಲ್ಲಿರುವ ಒಂದು ಆಧ ಆಕರಗಳು ಅಷ್ಟೇ ಹೌದು ಆಧಾರ ಅಲ್ಲ ಆಧಾರ ನಮಗೆ ಅಧಿಕೃತ ಆಧಾರ ಇದ್ರೆ ಮಾತ್ರ ಈಗ ಒಬ್ಬ ರಾಜ ಆಳ್ವಿಕೆ ಮಾಡ್ತಾ ಇದ್ದ ಅವನು ಈ ಟೈಮಿಂದ ಈ ಟೈಮ್ ವರೆಗೆ ಆಳಿದ್ದ ಅವನ ಕೊಡುಗೆಗಳು ಇಂಥದ್ದು ಅವನ ಮುಂದುವರೆದ ಭಾಗ ಹೀಗೆ ಇದಕ್ಕೆಲ್ಲ ಶಾಸನಾಧಾರಗಳಿದೆಯೇ ಶಾಸನ ಆಧಾರಗಳಿದ್ರೆ ಸ್ವೀಕರಿಸೋಣ ಒಪ್ಪೋಣ ಹಾ ಈಗ ನಾವು ಈಗ ಅಲ್ಲಿ ಬೌದ್ಧರ ಆಡಳಿತ ಇತ್ತು ಅಂತ ದಾಖಲೆಗಳಿದ್ರೆ ಒಪ್ಕೊಳ್ಳಿಕ್ಕೆ ಏನು ಸಮಸ್ಯೆ ಇಲ್ಲ ನಮಗೆ ಬೌದ್ಧರು ಕೂಡ ಭಾರತೀಯರೇ ಭಾರತದಲ್ಲಿ ಹುಟ್ಟಂತ ಧರ್ಮವೇ ಬೌದ್ಧ ಧರ್ಮ ಕೂಡ ಜೈನ ಧರ್ಮ ಇರ್ಬೋದು ಬ ಬೌದ್ಧ ಧರ್ಮ ಇರ್ಬೋದು ಹೀಗಾಗಿ ಅಲ್ಲಿ ಅವರ ಮೇಲೆ ಏನು ಅಸಹನೆ ಇಲ್ಲ ಯಾರಿಗೂ ಇತಿಹಾಸ ಅಂದ್ರೆ ಏನು ಹೀಗೆ ಇತ್ತು ಹೇಳುವುದಷ್ಟೇ ಇತಿಹಾಸ ಅಲ್ಲಿ ಹೇಗೆ ಬಂದ್ರು ನಾವು ಸ್ವೀಕರಿಸಬೇಕಾಗತ್ತೆ ಆದ್ರೆ ಇಲ್ಲಿ ಒಬ್ಬ ಆ ಬೌದ್ಧ ಸಂಬಂಧಿ ರಾಜ ಇದ್ದ ಹೇಳುವುದಕ್ಕೆ ನಮಗೆ ಶಾಸನ ಆಧಾರಗಳಾಗ್ಲಿ ಅಥವಾ ಬೇರೆ ಬೇರೆ ಪ್ರಮುಖ ವೈಜ್ಞಾನಿಕ ದಾಖಲೆಗಳು ಬೇಕಲ್ಲ ನಮ್ಗೆ ಹಾಗಂತ ಈ ಮಹಿಷ ಇದಕ್ಕೂ ಕೇಳ್ಬೋದು ಹಾಗಾದ್ರೆ ಮಹಿಷ ಮರ್ಧಿನಿ ಶಾಸನ ಆಧಾರ ಇದೆಯೇ ಹೀಗೆಲ್ಲ ಕೇಳಬಹುದು ಅದು ಬೇರೆ ಅದು ಬೇರೆ ಈಗ ಆ ರೀತಿಯ ನಾವು ಹೋದ್ರೆ ಸಂಪೂರ್ಣ ಚಿತ್ರಣವೇ ನಾವು ಬದಲಾವಣೆ ಮಾಡಬೇಕಾಗುತ್ತೆ ನೋಡಿ ಕೋಟ್ಯಾಂತರ ಜನರ ನಂಬಿಕೆ ಮಹಿಷಮರ್ದಿನಿ ಅದು ತರ್ಕ ವಿತರ್ಕ ಜಿಜ್ಞಾಸೆಗೆ ಮೀರಿದ ಒಂದು ಭಾವ ಈಗ ಮಹಿಷಾಸುರನನ್ನ ಮರ್ಧಿಸಿದ ಆ ದೇವಿ ದುಷ್ಟ ಸಂಹಾರಿಣಿ ಎನಿಸಿಕೊಂಡ್ಲು ಹೇಳುವಂತಹ ಈ ಒಂದು ಸಂಗತಿ ಇದೆಯಲ್ಲ ಇದು ಒಂದು ಕೋಟ್ಯಾಂತರ ಅಭಿ ಏನು ಭಕ್ತರ ಒಂದು ಭಾವನೆ ಅದು ನಾವು ಅದನ್ನು ಆ ಭಾವನೆಯನ್ನ ಘಾಸಿಗೊಳಿಸಿ ಇತಿಹಾಸವನ್ನು ಕಟ್ಟೋದಲ್ಲ ಆ ಭಾವನೆಗೆ ಬೆಲೆಯನ್ನ ಕೊಡ್ತಾ ಭಾರತೀಯರ ಭಾವನೆ ಭಾರತೀಯರು ಹೆಸರಾಗಿದ್ದೇ ಭಾವನೆಗಳಿಂದ ರೀ ಹೌದು ಭಾರತೀಯರ ಹೆಸರಾಗಿದ್ದೇ ಭಾವ ಆ ಭಾವನೆಗಳನ್ನ ಘಾಸಿಗೊಳಿಸಿ ನಾವು ಇತಿಹಾಸ ಕಟ್ಟೋದಲ್ಲ ನಿಜ ನೇಚ ಆ ಭಾವನೆಗಳಿಗೆ ಬೆಲೆ ಕೊಡ್ತಾ 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 ಇತಿಹಾಸವನ್ನು ಕಟ್ಟಬೇಕು ಹೀಗಾಗಿ ನಾವಿಲ್ಲಿ ಪೂರ್ಣ ಪ್ರಮಾಣದ ನಂಬಿಕೆಯನ್ನ ಇಟ್ಕೋಬೇಕು ಆ ಮಹಿಷನನ್ನ ಮರ್ಧಿಸಿದ ದುಷ್ಟ ಸಂಹಾರಿಣಿ ದೇವಿಯ ಪೂಜೆ ವಿಜಯದಶಮಿ ನಿಜ ನೀವು ಮಹಿಷಾಸುರನ ಬಗ್ಗೆ ಹೇಳ್ತಾ ಇದ್ದಾಗ ನನಗೊಂದು ಅದೇ ನಾರ್ಮಲ್ ಆಗಿ ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಗಳ ಬಗ್ಗೆ ಪ್ರಶ್ನೆ ಓಡುತ್ತೆ ಈ ದಸರಾ ಉತ್ಸವ ಆಗುವಂತಹ ಸಂದರ್ಭದಲ್ಲಿ ವಿಜಯದಶಮಿ ಜಂಬೂ ಸವಾರಿ ಆಗೋ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಈ ಮಹಿಷಾ ದಸರಾ ಮಾಡುತ್ತೆ ಇದು ನೀವು ಯಾವ ರೀತಿ ನೋಡ್ತೀರಿ ಅಂತ ಇಲ್ಲ ಇಲ್ಲ ನಾನು ಅದನ್ನೇ ಹೇಳಿದ್ದೀಗ ಯಾವುದೋ ಒಂದು ಸಿದ್ಧಾಂತದ ಪ್ರತಿಪಾದನೆಗೋಸ್ಕರ ಅಥವಾ ಯಾವುದೇ ಒಂದು ವಿಷಯದ ಪ್ರತಿಷ್ಠಾಪನೆಗೋಸ್ಕರ ಪೂರ್ವಾಗ್ರಹ ಪೀಡಿತರಾಗಿ ನಾವು ತಲೆತಲಾಂತರದಿಂದ ನಂಬಿಕೊಂಡು ಬಂದಂತಹ ಒಂದು ಅದಮ್ಯ ಗೌರವ ನಂಬಿಕೆಯ ಮೇಲೆ ಘಾಸಿಗೊಳಿಸುವುದು ಅದು ನಿಜವಾದ ಉತ್ತಮವಾದಂತಹ ನಡೆ ಅಲ್ಲ ಅಂತ ನಾನು ಹೇಳ್ತೇನೆ ನಾನು ಹೇಳಿದೆ ಈಗ ಸರಿ ನಿಮ್ಮತ್ರ ಹತ್ರ ದಾಖಲೆಗಳಿದೆಯೇ ಒಬ್ಬ ಬೌದ್ಧ ಸಂಬಂಧಿ ಅರಸ ಇಲ್ಲಿ ಆಳ್ವಿಕೆ ಮಾಡಿದ್ದ ಮಹಿಷ ಮಂಡಲ ಅವನದಾಗಿತ್ತು ಅದಕ್ಕೆ ಶಾಸನೋಕ್ತ ದಾಖಲೆಗಳು ಅಧಿಕೃತವಾಗಿ ವ್ಯವಸ್ಥಿತವಾಗಿ ವೈಜ್ಞಾನಿಕವಾಗಿ ಇದ್ರೆ ಸ್ವೀಕರಿಸೋಣ ತರ್ಕ ಬೇಡ ತರ್ಕ ನಡೆಯಲ್ಲ ತರ್ಕ ಕೆಲಸ ಮಾಡಲ್ಲ ಅಂತೆ ಕಂತೆಗಳು ಕೆಲಸ ಮಾಡಲ್ಲ ಅಲ್ಲಿ ಅಧಿಕೃತವಾಗಿ ದಾಖಲೆಗಳು ಬೇಕು ಈಗ ನೋಡಿ ನಾವು ತರ್ಕಕ್ಕೆ ಹೋದರೆ ನಾವು ಇನ್ನೊಂದು ರೀತಿಯ ತರ್ಕವನ್ನು ಮಾಡಬಹುದು ಮಹಿಷ ಕೋಣ ಅಲ್ವಾ ಎರವೈನಾಡು ಎರಮೈನಾಡು ಹೀಗೆ ಕೂಡ ಒಂದು ಕಾಲದಲ್ಲಿ ಹೆಸರಿತ್ತಂತೆ ಮೈಸೂರಿಗೆ ಎರಮೈನಾಡು ಅಂತ ಅಂದ್ರೆ ಎಮ್ಮೆಗಳು ಹೆಚ್ಚಾಗಿ ಇರುವಂತಹ ಅಂದ್ರೆ ಅದರಲ್ಲೂ ವಿಶೇಷವಾಗಿ ಉತ್ತಮ ಗುಣಮಟ್ಟದ ಒಳ್ಳೊಳ್ಳೆ ಎಮ್ಮೆಗಳು ಇರುವಂತಹ ಪ್ರದೇಶ ಮಂಡಲ ಆಗಿತ್ತು ಹೀಗಾಗಿ ಎಮ್ಮೆ ಅದರಲ್ಲಿ ಕೋಣನು ತಗೋಣ ಎಮ್ಮೆ ಕೋಣಗಳು ಹೆಚ್ಚು ಇದ್ದ ಪ್ರದೇಶ ಹೀಗೂ ಅರ್ಥ ಮಾಡಬಹುದಲ್ವ ತರ್ಕ ಅಂತ ಬಂದ್ರೆ ಹೌದೌದು ಹೌದು ಜಿಜ್ಞಾಸೆ ತರ್ಕ ಅಂತ ಬಂದ್ರೆ ಹೀಗೂ ಅರ್ಥ ಮಾಡಬಹುದು ಹೌದು ಹ ಸರಿ ನಾವು ಮಹಿಷಾ ಮರ್ದಿನಿ ಅದಕ್ಕಿಂತ ಹೊರತಾಗಿ ಇವರೇನು ಹೇಳುವ ವಾದಕ್ಕೆ ಅನುಗುಣವಾಗಿ ನಾವು ಇನ್ನೊಂದು ತರ್ಕವನ್ನು ಮಾಡಿದ್ರೆ ಇಂಥದ್ದು ಒಂದು ಅವಕಾಶ ಇದೆ ಹೀಗಾಗಿ ಅಲ್ಲಿ ಮಹಿಷಮಂಡಲ ಮಹಿಷ ಪ್ರದೇಶ ಅಂತಂದರೆ ಒಂದು ಕಾಲಘಟ್ಟದಲ್ಲಿ ದೇವಿಗೆ ಸಂಬಂಧಪಟ್ಟಂಥ ಒಂದು ಭಾವುಕ ಭಕ್ತರ ಆಚರಣೆಯ ಪ್ರತಿಫಲವಾಗಿ ಮೂಡಿ ಬಂದಂಥ ಹೆಸರು ಅಂತಲೇ ನಾವು ಭಾವಿಸಬೇಕು ಅಲ್ಲಿ ಮಹಿಷಮರ್ದಿನಿಗೇ ಹೆಚ್ಚು ಪ್ರಾಶಸ್ತ್ಯವನ್ನು ನಾವು ಕೊಡಬೇಕಾಗ್ತದೆ ಈಗ ಉದಾಹರಣೆಗೆ ಅಲ್ಲಿ ಮೈಸೂರು ಅರಸರ ಕೊಡುಗೆಗಳು ಅವೆಲ್ಲ ಹೌದು ನಾವು ನಾವು ಪರಿಗಣಿಸೋಣ ಇತಿಹಾಸ ತೆಗೆದುಕೊಂಡ್ರೆ ಈ ತರ್ಕಕ್ಕೆ ಮೈಸೂರು ಅರಸರ ಇತಿಹಾಸ ಮತ್ತು ದಸರಾ ಅರ್ಥ ಇರ್ತದೆ ಹೆಚ್ಚು ಅರ್ಥ ಇರ್ತದೆ ಇದಕ್ಕೆ ಈಗ ನೋಡಿ ಈಗ ನಾವು ನಾವು ನೀವು ಸಂಭ್ರಮದಲ್ಲಿ ನಾವು ನೋಡ್ತಾ ಇದ್ದೇವೆ ಅಂದ್ರೆ ಇದಕ್ಕೆ ಕಾರಣ ಮೈಸೂರು ಅರಸರು ಹೌದು ಇದ್ರ ಶ್ರೇಯಸ್ಸು ಮೈಸೂರು ಅರಸರಿಗೆ ಹೋಗಬೇಕು ಪ್ರಮಾದಗಳಾಗಿವೆ ಮೈಸೂರು ಅರಸರ ಕಾಲದಲ್ಲಿ ಅವರು ಸಾಕಷ್ಟು ದುಃಖಗಳನ್ನು ಅನುಭವಿಸಿದ್ದಾರೆ ಯಾತನೆಗಳನ್ನು ಪಟ್ಟಿದ್ದಾರೆ ಇಂದಿಗೂ ಪಡ್ತಾ ಇದ್ದಾರೆ ಸಾಕಷ್ಟು ನೋವುಗಳಿದೆ ನೋವು ನಲಿವುಗಳಿಂದ ಕೂಡಿದ ಯಾವುದಾದ್ರೂ ಒಂದು ದೊಡ್ಡ ಮನೆತನ ಇದ್ದರೆ ಅದು ಹೆಚ್ಚು ಮೈಸೂರು ಅರಸರೆ ನಿಮಗೆ ಗೊತ್ತಿರ್ಬೋದು ಶಾಪಗ್ರಸ್ತ ಹೌದು ಎಂಥ ಶಾಪಗ್ರಸ್ತ ವಿಚಿತ್ರ ನೋಡಿ ಶಾಪ ಎಂಥ ವಿಚಿತ್ರ ಅನಿಸುತ್ತೆ ಅಂದರೆ ಕೆಲವೊಮ್ಮೆ ಮೈಸೂರು ಅರಸರನ್ನ ನೇರವಾಗಿ ನಾವು ಶಾಪಗ್ರಸ್ತ ಮನೆತನ ಕಾಣ್ತೇವೆ ನಮ್ಗೆ ಇತಿಹಾಸದಲ್ಲಿ ಶಾಪ ಹಾರಂಗಿ ಮಡುವಾಗಲಿ ಸಲಕಾಡು ಮರಳಾಗಲಿ ಮೈಸೂರು ಅರಸರಿಗೆ ಮಕ್ಕಳಾಗಲಿ ಮಕ್ಕಳಾಗದೇ ಇರಲಿ ಹೇಳುವಂತ ಒಂದು ಶಾಪ ಈ ಶಾಪ ವಿಚಿತ್ರ ಅನ್ಸತ್ರಿ ಇತಿಹಾಸ ಕಾಲದಿಂದ ಇಂದಿನವರೆಗೂ ಯಾವ್ದಾದ್ರು ಒಂದು ಶಾಪ ಅಪ್ಲೈ ಹಾಕೊಂಡು ಬರ್ತಾ ಇದೆ ಒಂದು ಮನೆತನಕ್ಕೆ ಅಂತಂದ್ರೆ ಇದೇ ಮನೆತನಕ್ಕೆ ಇದು ನೋಡಿ ಸಾಮಾನ್ಯವಾಗಿ ನಮಗೆ ದಾಖಲೆಗಳ ಪ್ರಕಾರ ಎಂಟು ಅರಸರು ದತ್ತುಕ್ಕೆ ಬಂದವರು ಅವರು ಸಿಕ್ತಾರೆ ಎಂಟು ಅರಸರು ಸಿಗ್ತಾರೆ ನಮಗೆ ಅದು ಕೇಳ್ರಿ ಕೆಲವ್ರು ಕೇಳ್ಬಹುದು ಹಾಗಾದ್ರೆ ಈಗ ಮಕ್ಕಳಾಗಿದೆಯಲ್ರಿ ಹೇಳ್ಬಹುದು ಆದ್ರೆ ಹಿಂದೆ ಹೆಂಗ್ ನಡ್ಕೊಂಡು ಬಂದಿದ್ರೆ ಒಂದ್ ಜನರೇಷನ್ ಆಗತ್ತೆ ನೆಕ್ಸ್ಟ್ ಓಕೆ ದತ್ತು ತೆಗೆದುಕೊಂಡ ಮಕ್ಕಳಿಗೆ ಮಕ್ಕಳ ಆಗದ ಸ್ಥಿತಿ ಮುಂದೆ ನಾವು ಸಾಕಷ್ಟು ನೋಡಿದ್ದೇವೆ ಹಿಂದಿನ ಆ ಮೈಸೂರಿನ ಅರಸರ ಇತಿಹಾಸ ತೆಗೆದ್ರೆ ಸಾಕಷ್ಟು ನೋಡಿದ್ದೇವೆ ಆ ರೀತಿಯ ಹೀಗಾಗಿ ಎಲ್ಲೋ ಒಂದ್ ಕಡೆ ಅದು ಅಪ್ಲೈ ಆಗ್ತಾ ಇದೆಯಲ್ಲ ಆ ಶಾಪ ಇದು ತರ್ಕಕ್ಕೆ ಸಿಲುಕದ ಸಂಗತಿ ಈ ಶಾಪ ಅವಳ ಶಾಪ ಆ ಶಾಪದ ಘಟನೆ ಕೂಡ ಬಹಳ ವಿಶೇಷವಾಗಿದೆ ಹೆಂಗ್ ಶಾಪ ಬಂತು ಈ ಮೈಸೂರ ಅರಸರಿಗೆ ಯಾವ ರೀತಿ ಯಾಕಾಗಿ ಶಾಪ ಬಂತು ಅಲ್ಲಿ ರಾಜ ಒಡೆಯರ್ ನಾನು ಹೇಳಲ್ಲ ಇದ್ರ ದಸರಾ ಪ್ರಾರಂಭ ಮಾಡಿದವನೇ ಅವನಿಗೆ ಸಂಬಂಧಪಟ್ಟೆ ಇದು ಹಾಕೊಂಡಿದೆ ಇದರ ಕತೆ ಏನು ಅಂತಂದ್ರೆ ಆ ಟೈಮಲ್ಲಿ ಅಲ್ಲಿ ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ರು ಇವರು ಯಾರು ಮೈಸೂರಿನ ಅರಸರು ರಾಜ ಒಡೆಯರ್ ಏನ್ ಮಾಡ್ತಾನೆ ಅಂದ್ರೆ ಶ್ರೀರಂಗಪಟ್ಟಣದಲ್ಲಿ ವಿಜಯನಗರದ ಅಧೀನ ಇಲ್ಲ ನಾವಿನ್ಮೇಲೆ ನಾವು ಸ್ವತಂತ್ರ ಅರಸರು ಅಂತ ಘೋಷಣೆ ಮಾಡ್ಕೊಂಡ್ಬಿಡ್ತಾನೆ ಘೋಷಣೆ ಮಾಡಿಕೊಂಡಾಗ ಅಲ್ಲಿ ವಿಜಯನಗರದಲ್ಲಿ ಇದ್ದಂತಹ ರಾಜ ಎರಡನೇ ವೆಂಕಟ ಅಂತ ಅವನ ಪ್ರತಿನಿಧಿಯಾಗಿ ತಿರುಮಲ ಹೇಳುವಂತವನು ಆಳ್ವಿಕೆ ಮಾಡ್ತಾ ಇದ್ದ ವಿಜಯನಗರದಲ್ಲಿ ಅವನಿಗೆ ಕೋಪ ಬರುತ್ತೆ ಏನು ಇವರು ನಮ್ ಸಾಮಂತರಾಗಿ ನಮ್ಮ ಅಂಡರ್ ಇರಬೇಕಾದವರು ಸ್ವತಂತ್ರರು ಅಂತ ಘೋಷಣೆ ಮಾಡ್ಕೊತಾ ಇದ್ರಲ್ಲ ಮೈಸೂರು ಒಡೆಯವರು ಅವ್ರಿಗೊಂದು ಪಾಠ ಕಲಿಸಬೇಕು ಅಂತ ಅಟ್ಯಾಕ್ ಮಾಡ್ತಾನ ತಿರುಮಲಾ ರಾಜ ಒಡೆಯರ್ ಮೇಲೆ ಈ ದಸರಾ ಸ್ಟಾರ್ಟ್ ಮಾಡಿದ ಅಟ್ಯಾಕ್ ಮಾಡ್ತಾನೆ ಅಟ್ಯಾಕ್ ಮಾಡಿದಾಗ ರಾಜ ಒಡೆಯರ್ ತಿರುಮಲನನ್ನ ಸಂಪೂರ್ಣವಾಗಿ ಸೋಲಿಸ್ತಾನೆ ಅವನನ್ನ ಸೋಲಿಸಿ ತಲಕಾಡಿಗೆ ಕಳಿಸ್ತಾನೆ ತಲಕಾಡಿಗೆ ಮೇಲೆ ಅವನು ರೋಗ ಬಂದು ಸಾಯ್ತಾನೆ ಯಾರು ತಿರುಮಲ ಆ ನಂತರ ಅವರ ಅನುಭವಿಸಿದ ನೋವಿಗೆ ಕ್ರುದ್ಧಗೊಂಡಂತಹ ಅವನ ಪತ್ನಿ ಆ ಅಲಮೇಲಮ್ಮ ಶಾಪ ಕೊಡ್ತಾಳೆ ಮಕ್ಕಳಾಗದೆ ಹೋಗ್ಲಿ ನಾಶ ಆಗ್ಲಿ ಆದ್ರೆ ವಿಚಿತ್ರ ಮೈಸೂರಿನ ಶಕ್ತಿ ಹೇಗಿದೆ ನೋಡಿ ಅವಳ ಶಾಪದ ನಡುವೆಯು ಯಾತನೆಯನ್ನು ಅನುಭವಿಸುವಿಕೆಯ ನಡುವೆಯು ಅರಸರು ಇಡೀ ಪ್ರಜಾ ಕುಲವನ್ನೇ ಮಕ್ಕಳು ಅಂತ ತಿಳ್ಕೊಂಡು ನಿಜ ನಿಜ ಸಾಕಿದ್ರು ಎಸ್ ಎಸ್ ಅದು ಮೈಸೂರಿನ ಅರಸರ ಶ್ರೇಷ್ಠತೆ ಇರುವುದಲ್ಲಿ ನಮಗೆ ಮಕ್ಕಳಾಗದೆ ಹೋದ್ರೇನು ಇಡೀ ಪ್ರಜೆಗಳೇ ನಮ್ಮ ಮಕ್ಕಳು ನಿಜ ಈ ರೀತಿಯಲ್ಲಿ ನಡ್ಕೊಂಡು ಬಂದಂತಹ ಒಂದು ಮನೆತನ ಎಸ್ ಇನ್ನಷ್ಟು ಮಾಹಿತಿಯನ್ನು ನಿಮ್ಮ ಹತ್ರ ಪಡ್ಕೊಳ್ತೀನಿ ಸರ್ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ